छनन छनन मोती खान के तांत गाजे छनन छनन मोती खान के तांत गाजे। नाटक जगद्गुरु इब्राहिम, रचने डॉक्टर कृष्ण कोल्हार कुलकर्णी, निर्देशन अनिल देसाई। केळि नाटक जगद्गुरु इब्राहिम। एक तंबूरा एक कामिनी की जय, इब्राहिम जब तू बजे इब्राहिम जब। ನೀ ಯಾರಪ್ಪ? ನೀ ಯಾರು? ನಾ ಯಾರಂದ್ರ ನಾನ ನಾಟಕದ ಸೂತ್ರಧಾರ. ಯಾವ ನಾಟಕ ಬೇಕಪ್ಪ ನಿನಗ? ಒಳ್ಳೆ ಆತಪ್ಪ. ಅಲ್ಲ, ನೀನು ಸೂತ್ರಧಾರ, ನೀ ತೋರಿಸಿ ನಾಟಕ ನಾವು ನೋಡ್ತೀವಿ. ಅದ ಅದನ್ನ ನಾ ಕೇಳೋದು, ಯಾಕೆ ನಾ ತೋರಿಸಿದ ನಾಟಕನ ನೀವು ನೋಡ್ತೀರಿ? ನಿಮಗ ನಿಮ್ಮದು ಅನ್ನೋ ಫರ್ಮಾಯ್ಸ ಇಲ್ಲೇನು? ತಗೊಳಪ್ಪ. ಅಲ್ಲ, ಇಷ್ಟೋ ತನಕ ಯಾವ ನಾಟಕ ಅಂತ ಕೇಳಿದವ, ಈಗ ಯಾಕೆ ನಾಟಕ ಅಂತ ಕೇಳಕತ್ತೇನ? ನಡಿ 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 ನಡಿ. ಖಬರ್ದಾರ್, ಯಾರು ಹೊರಗೆ ಬರಬೇಡ್ರಿ, ಗದ್ದಲ ನಡೆದೈತಿ ಗದ್ದಲ. ಊರಾಗ ಕೋಮು ಗಲಭೆ ನಡೆದೈತಿ, ಕಲ್ಲು ಒಗ್ಯಾಕತ್ತಾರ, ಬೆಂಕಿ ಹಚ್ಚಾಕತ್ತಾರ, ಕರ್ಫ್ಯೂ ಆರ್ಡರ್ ಆಗೈತಿ. ಶಾಂತ ಆಗೋ ಮಟ್ಟ ಯಾರು ಹೊರಗೆ ಹೋಗಂಗಿಲ್ಲ, ನಡಿ ಬೆಳಗ. ನನ್ನ ಹಿಂದೆ ಬರ್ರಿ, ನಾ ಕರ್ಕೊಂಡು ಹೋಗ್ತೇನೆ ಗೋಳಗೋಮಠದ ವಿಜಯಪುರಕ್ಕ, ನವರಸಪುರದ ವಿಜಯಪುರಕ್ಕ. ಅಂದ್ರೆ ನಾಟಕ ಶುರು ಮಾಡ್ತಾನಂದಂಗ. ಹೌದು, ಇದು ಬಿಜಾಪುರ. ಒಂದು ಕಾಲದಾಗ ಆದಿಲ್ಶಾಹಿಗಳ ಸಾಮ್ರಾಜ್ಯ. ಅರೆ ಬೇಟಾ, ನೀನು ಇಲ್ಲಿ? ಅದಾ ಬರ್ಝಾಯ್ ಅಮಿಜಾನ್, ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೇನಲ್ಲ. ಹೇಳಿ ಕಳಿಸುವಷ್ಟು ಪುರುಸೊತ್ತಿರ್ಲಿಲ್ಲ. ಏನದು ಸುದ್ದಿ? ಯಾವ ಸುದ್ದಿ ಅಮಿಜಾನ್? ಛೇ, ನಿನ್ನ ತಂಬೂರಿಯನ್ನಾದದಲ್ಲಿ ಜಗತ್ತು ಹಾಳಾದರೂ ಚಿಂತೆ ಇಲ್ಲ. ಅಂಥದ್ದೇನಾಗಿದೆ ಈಗ ಅಮಿಜಾನ್? ಅದನ್ನೂ ನನ್ನನ್ನೇ ಕೇಳು. ಪಟ್ಟಕ್ಕೆ ಕುಳಿತ ಬಾದಶಾ ನೀನು, ರಾಜ್ಯಕ್ಕೆ ಬಂದ ಗಂಡಾಂತರದ ಸುದ್ದಿಯನ್ನು ನಾನು ಹೇಳಬೇಕು. ರಾಜ್ಯಕ್ಕೆ ಗಂಡಾಂತರ ಅಲ್ಲವೇ ಮತ್ತೆ? ಐನ್ ಉಲ್ ಮುಲ್ಕ್ ಹಾಗೂ ಅಂಕುಶ್ ಖಾನ್ರು ತಿರುಗಿ ಬಿದ್ದಿದ್ದಾರಂತೆ. ಓ, ಅದಾ? ನೀವು ಬಹಳ ಹಳೆಯ ಸುದ್ದಿಯನ್ನು ಹೇಳುತ್ತಿದ್ದೀರಿ. ಅಂದ್ರೆ? ಅಂದರೆ ಅವರು ತಿರುಗಿ ಬಿದ್ದಿದ್ದಾರಷ್ಟೇ ಅಲ್ಲ ಅಮಿಜಾನ್, ಬೆಳಗಾವಿಯಲ್ಲಿ ಇಸ್ಮಾಯಿಲ್ನನ್ನ ಪಟ್ಟಕ್ಕೆ ಕುಳ್ಳರಿಸಿ ಹೊಸ ಆದಿಲ್ಶಾಹಿ ರಾಜ್ಯವನ್ನೇ ಪ್ರಾರಂಭಿಸಿದ್ದಾರೆ. ಅಬ್ಬಾ, ಅಷ್ಟು ಮುಂದುವರೆದರೆ ಅದು ಹೇಗೆ? ಅದರಲ್ಲೇನಿದೆ ಅಮಿಜಾನ್, ಭೀಮಿಯ ದಂಡೆಯಿಂದ ಬರಾನ್ ಶಾನನ್ನು ಕಳಿಸಿದನಲ್ಲ, ಇದು ಅವನದೇ ಕಿತಾಪತಿ. ಅಂದರೆ? ಅಂದರೆ ಬರಾಣ್ ಐನ್ ಉಲ್ ಮುಲ್ಕ್ ಹಾಗೂ ಅಂಕುಶ್ ಖಾನರನ್ನ ಒಡೆದುಕೊಂಡಿದ್ದಾನೆ. ಅವರು ಇಸ್ಮಾಯಿಲ್ನನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಬೆಳಗಾವಿಯಲ್ಲೇ ಬಾದಶಾಹನೆಂದು ಪಟ್ಟಕ್ಕೆ ಕುಳ್ಳರಿಸಿದ್ದಾರೆ. ಅಷ್ಟೇ ಅಲ್ಲ, ಸೈನ್ಯವನ್ನೂ ಜಮಾಯಿಸುತ್ತಿದ್ದಾರೆ. ಮುಂದೆ? ಮುಂದೇನು ಅಮಿಜಾನ್, ವಿಜಾಪುರದ ಆದಿಲ್ಶಾಹಿ ರಾಜ್ಯ ಇಲ್ಲಿಗೆ ಮುಗಿಯಿತು. ಇನ್ನು ಮುಂದೆ ಬೆಳಗಾವಿಯ ಆದಿಲ್ಶಾಹಿ ರಾಜ್ಯ ಪ್ರಾರಂಭ ಅಷ್ಟೇ. ಸಾಕು ಮಾಡು ನಿನ್ನ ಚೇಷ್ಟೆಯನ್ನು, ಸರಿಯಾಗಿ ಹೇಳಲ್ಲ. ಅಂದರೆ? ಅಲ್ಲ, ಬಾದಶಾ ಆಗಿ ಪಟ್ಟಕ್ಕೆ ಬಂದು 10 ವರ್ಷಗಳಾದವಲ್ಲ, ಇನ್ನೂ ನಿನ್ನ ಹುಡುಗಾಟಿಕೆ ಹೋಗಲಿಲ್ಲ. ಇದರಲ್ಲಿ ಎಂತ ಹುಡುಗಾಟಿಕೆ ಅಮಿಜಾನ್? ಅದು ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ. ಕ್ಷಮಿಸಬೇಕು ಅಮಿಜಾನ್, ಈ ರಾಜ್ಯಕ್ಕೆ ಗಂಭೀರ ಪರಿಸ್ಥಿತಿ ಯಾವಾಗ ಇರಲಿಲ್ಲ ಹೇಳಿ? ನನಗೆ ತಿಳುವಳಿಕೆ ಬಂದಾಗಿನಿಂದ, ಅದಕ್ಕೂ ಮೊದಲು ಚಿಕ್ಕಪ್ಪನವರು ತೀರಿಕೊಂಡಾಗಿನಿಂದಲೂ ಈ ದ್ರೋಹಿಗಳ ಕಾಟ ಇದ್ದೇ ಇದೆಯಲ್ಲ. ಅಲ್ಲ ಅಮಿಜಾನ್, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಇದೊಂದು ವಿಷಚಕ್ರವಾಗಿ ಪರಿಣಮಿಸಿದೆ. ಹಾ, ಅದೇ ನೋಡು, ವಿಷಚಕ್ರ ಅಂದ್ಯಲ್ಲ, ಅದಕ್ಕೆ ರಾಜಕಾರಣ ಅನ್ನೋದು. ಸಿಂಹಾಸನ ಎಂದ ಮೇಲೆ ಎಲ್ಲರ ಕಣ್ಣು ಅದರ ಮೇಲೆ, ಅದನ್ನು ತಪ್ಪಿಸುವುದು ನಮ್ಮ ಕರ್ತವ್ಯ. ಏನು ಕರ್ತವ್ಯವೋ ಏನೋ, ಈ ಸಿಂಹಾಸನ, ರಾಜ್ಯ, ಆಡಳಿತ ಯಾವುದೂ ಬೇಡ ಎನ್ನಿಸುತ್ತದೆ. ಮತ್ತೆ? ಇದನ್ನೆಲ್ಲ ಬಿಟ್ಟು ಎಲ್ಲಾದರೂ ಹೋಗಿ ಒಂದು ಪ್ರಶಾಂತ ಸ್ಥಳದಲ್ಲಿ ಕೈಯಲ್ಲಿ ಈ ತಂಬೂರಿಯನ್ನ ಹಿಡಿದು ಕುಳಿತು ಬಿಡಬೇಕು ಎನ್ನಿಸುತ್ತದೆ. ಹೋಗಲ್ಲ ಮತ್ತೆ, ಯಾಕೆ ನಿಂತಿರುವೆ? ನೀವು ನೀವು ಬಿಡಬೇಕಲ್ಲ. ಹಾ, ಹೀಗೆ ಬಾದಾರಿಗೆ ನೀವು ಬಿಡಬೇಕಲ್ಲ ಎನ್ನುತ್ತೀಯಲ್ಲ, ಅದು ಒಂದು ನೆಪ. ಆದ್ರೆ ಮನುಷ್ಯನಾದವನಿಗೆ ಎಲ್ಲಾ ಬೇಕು,
ಅಧಿಕಾರ ಬೇಕು, ಅಧ್ಯಾತ್ಮ ಬೇಕು, ಸಂಗೀತಾನೂ ಬೇಕು. ಸುಮ್ಮನೆ ಬಿಡುತ್ತೇನೆ ಎನ್ನುವಷ್ಟು ಸುಲಭ ಅಲ್ಲ ಮಗು ಇದು. ಹಾಗೇನಿಲ್ಲ ಅಮ್ಮಿಜಾನ್, ನೀವು ತಪ್ಪು ತಿಳಿದಿರುವಿರಿ. ನನಗೆ ಇದರಲ್ಲಿ ಎಳ್ಳಷ್ಟೂ ಆಸಕ್ತಿ ಇಲ್ಲ. ಹಾಗನ್ನಬಾರದು ಮಗು. ಅಲ್ಲ ಅಮ್ಮಿಜಾನ್, ನೀವು ಹೂ ಎಂದರೆ ಈಗಲೇ ಇದೇ ಕ್ಷಣ ತಕ್ಕೊಳ್ಳಿ. ಅದೇ ಇಸ್ಮಾಯಿಲ್ನನ್ನು ಪಟ್ಟಕ್ಕೆ ಕುಳ್ಳರಿಸಿರಿ. ಅವನೇನು ನನಗೆ ಹೊರಗಿನವನಲ್ಲ, ಬೆನ್ನಿಗೆ ಬಿದ್ದ ಅಣ್ಣನೇ ಅಲ್ಲವೇ. ಛೇ ಛೇ, ಯಾವುದನ್ನೂ ಅಷ್ಟು ದೀರ್ಘಕ್ಕೆ ಒಯ್ಯಬಾರದು ಮಗು. ಹೋಗ್ಲಿ ಬಿಡು, ಮೂಲ ವಿಷಯಕ್ಕೆ ಬಾ. ಬೆಳಗಾವಿ ವಿಷಯ ಏನು ಮಾಡಿದೆ? ಏನು ಮಾಡುವುದು, ಅಲಿಯಾಸ್ ಖಾನನನ್ನ ಕಳಿಸಿದ್ದೆ. ಅಳುಬುರ್ಕ ಅವರ ಸೈನ್ಯವನ್ನ ನೋಡಿ ಅಂಜಿ ತಿರುಗಿ ಬಂದ. ಮತ್ತೆ ಮತ್ತೇನು? ಈಗ ಹಮೀದ್ ಖಾನನನ್ನ ಕಳಿಸಿರುವೆ. ಯಾರು? ಹಮೀದ್ ಖಾನನನ್ನೇ. ಹೌದು. ಆ ದ್ರೋಹಿ ಹಮೀದನನ್ನು ಸೆರೆಮನೆಯಲ್ಲಿ ಇಟ್ಟಿರಲಿಲ್ಲವೆ? ಹೌದು, ಅದೇ ಹಮೀದನನ್ನೇ ಕಳಿಸಿದ್ದು. ಅಂದ್ರೆ? ಕ್ಷಮಿಸಬೇಕು, ಇಲ್ಲಿ ತುಸು ಅಮ್ಮಿಜಾನರ ರಾಜಕಾರಣವನ್ನು ಉಪಯೋಗಿಸಿರುವೆ. ಹಾಗಂದ್ರೆ ಏನು? ನೀನು ಹೇಳುತ್ತಿರುವುದಾದ್ರೂ ಏನು? ಅಂದರೆ ಹಮೀದ್ ಖಾನನನ್ನ ಸೆರೆಮನೆಯಲ್ಲಿ ಇಟ್ಟವನು ದಿಲಾವರ್ ತಾನೆ? ಹೌದು. ಈ ದಿಲಾವರನು ನಮ್ಮ ರಾಜ್ಯದ ದ್ರೋಹಿಯಲ್ಲವೇ? ಹೌದು. ರಾಜದ್ರೋಹಿಯ ವೈರಿ ರಾಜನ ಮಿತ್ರ ತಾನೆ? ಇಷ್ಟಾಗಿಯೂ ನಾವು ಹಮೀದ್ ಖಾನನನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ದೇವೆಂದು ಹೇಳಿಯೇ ಇಲ್ಲವಲ್ಲ. ಮತ್ತೆ? ಆತ ಸೆರೆಮನೆಯಿಂದ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ, ಶತ್ರುವನ್ನ ಕೂಡಿಕೊಂಡು ತಿರುಗಿ ನಮ್ಮ ಮೇಲೆಯೇ ಬೀಳಲು. ಛೇ ಛೇ, ಒಂದು ಅರ್ಥವಾಗುವುದಿಲ್ಲ ನಿನ್ನ ಮಾತು. ತುಸು ಬಿಡಿಸಿ ಹೇಳಬಾರದೆ? ಅದು ನೀವೇ ಕಲಿಸಿದ ಬುದ್ಧಿ ಅಮ್ಮಿಜಾನ್. ಓಹೋ, ಗುರುವಿಗೇ ತಿರುಮಂತ್ರ. ಈಗೇನು ಸರಿಯಾಗಿ ಹೇಳುತ್ತೀಯೋ ಇಲ್ಲ ಹೀಗೆ ಚೇಷ್ಟೆ ಮಾಡುತ್ತೀಯೋ? ಅಮ್ಮಿಜಾನ್, ಬಹಳ ದಿನಗಳಿಂದ ಒಂದು ಆಶೆ ಉಳಿದಿದೆ, ಅದು ಈಡೇರಿದರೆ. ಏನದು? ಮತ್ತೇನಿಲ್ಲ, ಚಿಕ್ಕಪ್ಪರೊಂದಿಗೆ ಆಗಾಗ ಪರದ ತೆಗೆದುಹಾಕಿ ಯೋಧರಂತೆ ವೇಷ ಧರಿಸಿ ರಣಭೂಮಿಗೆ ಹೋಗುತ್ತಿದ್ದಿರಂತೆ. ಆ ರಣಚಂಡಿ ಮಾತೆಯ ದರ್ಶನದ ಅಪೇಕ್ಷೆ ಅಷ್ಟೆ. ಹೇಗೋ, ನೀನು ಹೀಗೇ ಮುಂದುವರೆದರೆ ನಿನ್ನ ಮೇಲೆಯೇ ಆ ರಣಚಂಡಿಯ ಪ್ರಯೋಗವಾಗುತ್ತದೆ. ಅದು ನನ್ನ ಸುಕೃತವೆಂದೇ ಭಾವಿಸುವೆ ಅಮ್ಮಿಜಾನ್. ಮಹಾರಾಜರಿಗೆ ಜಯವಾಗಲಿ. ಗುಪ್ತಚರನೊಬ್ಬ ಬಂದಿದ್ದಾನೆ, ಈ ಕ್ಷಣವೇ ಬಾದಶಹರನ್ನ ಕಾಣಬೇಕಂತೆ. ಓ, ಒಳಗೆ ಬರಲು ಹೇಳೋವನನ್ನು. ಅಪ್ಪಣೆ ಮಹಾಪ್ರಭು. ಅಮ್ಮಿಜಾನ್, ನಿಮ್ಮ ಪ್ರಶ್ನೆಗೆ ಉತ್ತರ ಬಂದಿದೆ ಅಮ್ಮಿಜಾನ್. ಕಮಲ ಅರಳಿತು, ಭೃಂಗ ಬರುತ್ತಿದೆ. ಶಭಾಷ್, ಇಕೋ ತೆಗೆದುಕೋ ಈ ವಜ್ರದ ಹಾರವನ್ನು. ಕೀಟದ ಕಣ್ಣು ತೆಗೆದು ಪಂಜರದಲ್ಲಿ ಇಡಲು ಹೇಳು. ಅಪ್ಪಣೆ ಮಹಾಪ್ರಭು. ಅಮ್ಮಿಜಾನ್, ನಮ್ಮ ವಿದ್ಯಾಪುರಿಯ ರಾಜ್ಯದ ಕುತ್ತು ಪರಿಹಾರವಾಯಿತು ಅಮ್ಮಿಜಾನ್, ಆಶೀರ್ವದಿಸಿ. ಸಂತೋಷ, ತುಂಬಾ ಸಂತೋಷ ಮಗು. ದೀರ್ಘಾಯುಷಿಯಾಗು, ಹಿರಿಯರ ರಾಜ್ಯವನ್ನು ನಿರ್ವಹಿಸಲು ನೀನೀಗ ಸಮರ್ಥನಾಗಿರುವೆ ಮಗು. ಸರಿ, ನಾವಿನ್ನು ಬರುತ್ತೆ. ಹಾಯ್ ಸುಭಾನಲ್ಲ, ಸುಭಾನಲ್ಲ, ಎಂಥ ಅಪರೂಪದ ರಾಗ! ಇಹವನ್ನೇ ಮರೆಸಿಬಿಡುತ್ತದೆ ಅಲ್ಲವೇ ತಾಜ್? ಹೌದು ಪ್ರಭು, ಅಪರೂಪದ ಸಂಗೀತ. ಇದು ಯಾವ ರಾಗ? ಕನ್ನಡ, ದರ್ಬಾರಿ ಕನ್ನಡ. ಹೌದೇ, ಅದರ ಲಕ್ಷಣ ಏನು? ಕರ್ನಾಟಕಿ ಗೌರಿ ಮಾನು, ಕರ್ನಾಟಕಿ ಗೌರಿ ಮಾನು, ಕೇತಕಿ ಬಿಚ ಶ್ವೇತ ಪತ್ರ, ಕೇತಕಿ ಬಿಚ ಶ್ವೇತ ಪತ್ರ, ಸಾರಿ ನೀಲಿ ಕಂಚುಕಿ ಪೀಲಿ, ಸಾರಿ ನೀಲಿ ಕಂಚುಕಿ ಪೀಲಿ, ಕುಮುದಾಕರ ಕಮಲ ನೇತ್ರ, ಕುಮುದಾಕರ ಕಮಲ ನೇತ್ರ, ಕರ್ನಾಟಕಿ 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 ಗೌರಿ ಮಾನು. ಎಷ್ಟೊಂದು ಸುಂದರವಾದ ಹೋಲಿಕೆ. ಬೇರೆ ರಾಗಗಳ ಬಗ್ಗೆಯೂ ಹೇಳಿರಲ್ಲ. ಯಾವ ರಾಗ ಬೇಕು ಕೇಳು ನೋಡೋಣ. ಆಸಾವರಿ ರಾಗ ಎಂದರೆ? ಆಸಾವರಿ, ಆಸಾವರಿ ಬಹಳ ಸುಂದರ ರಾಗ ತಾಜ್. ಆಸಾವರಿ ಸ್ತ್ರೀ ಗೋರಿ ಚಂಪಕ ಸಾರ, ಆಸಾವರಿ ಸ್ತ್ರೀ ಗೋರಿ ಚಂಪಕ ಸಾರ, ರಕ್ತ ಪೀತಾಂಬರ ಕಂಚುಕಿ ನೀಲಿ, ಸರ್ವ ಶೃಂಗಾರ ಆಸಾವರಿ. ಆಸಾವರಿ ರಾಗವೆಂದರೆ ರಕ್ತವರ್ಣದ ಪೀತಾಂಬರ, ನೀಲವರ್ಣದ ಕುಪ್ಪುಸ ತೊಟ್ಟ, ಸರ್ವ ಶೃಂಗಾರ ಪೂರ್ಣಿಯಾದ ಸುಂದರ ಸ್ತ್ರೀಯಂತೆ. ಅದು ನಿನ್ನಂತೆ ತಾಜ್. ಭೈರವಿ ಎಂದರೆ?
ಹಾಂ, ರಾಗಗಳಲ್ಲಿ ಇದು ಕೊನೆಯ ರಾಗ. ಆಗಲಿ ಕೇಳು. ಭೈರವಿ ರಾಗವೆಂದರೆ ಭೈರವ ಕರ್ಪೂರಗಾರ, ಭೈರವ ಕರ್ಪೂರಗಾರ, ಬಾಲ ತಿಲಕ ಚಂದ್ರ, ಬಾಲ ತಿಲಕ ಚಂದ್ರ, ತ್ರಿನೇತ್ರ ಜಡಾ ಮುಕುಟ, ತ್ರಿನೇತ್ರ ಜಡಾ ಮುಕುಟ, ಗಂಗಾ ಸದಾ, ಗಂಗಾ ಸದಾ, ಗಂಗಾ ಸದಾ. ತಾಜ್ ಬದಿಗೆ ನೀನು, ಎದುರಿಗೆ ಕನ್ನಡ, ಅಸಾವರಿ, ಧನಾಶ್ರೀ, ಕಲ್ಯಾಣಿ, ಭೂಪಾಳಿ, ಮಲ್ಹಾರ, ಭೈರವಿ ರಾಗಗಳು ಕುಣಿಯುತ್ತಿದ್ದರೆ ಈ ಇಬ್ರಾಹಿಮನಿಗೆ ಸ್ವರ್ಗ ಅಮೃತ ಒಂದೂ ಬೇಕಿಲ್ಲ ನೋಡು. ಅದರಲ್ಲೂ ನನ್ನ ಕೈಯಲ್ಲಿ ಆ ಮೋತಿ ಖಾನ್ ತಂಬೂರಿಯೊಂದಿದ್ದರೆ ಸಾಕು. ಆಗ ಈ ತಾಜಳನ್ನು ಮರೆಯುತ್ತೀರಿ ಅಲ್ಲವೇ? ಛೇ, ಅದೆಂದಾದರೂ ಸಾಧ್ಯವೇ ತಾಜ್? ಮೋತಿ ಖಾನ್ ತಂಬೂರಿಯಷ್ಟೇ ಈ ತಾಜ್ ಸುಲ್ತಾನಳು ನನಗೆ ಪ್ರಿಯಳು. ಹಾ, ಎಲ್ಲಿ ಆ ತಂಬೂರಿಯನ್ನು ತಾ? ಝನನ ಝನನ ಮೋತಿ ಖಾನಕ್ಕೆ ತಾಂತ ಗಾಜೆ, ಝನನ ಝನನ ಮೋತಿ ಖಾನಕ್ಕೆ ತಾಂತ ಗಾಜೆ, ಇಸ್ ಜಗ ಮೇ ದೋ ಕುಛ ಲೀಜೇ. ಝನನ ಝನನ ಮೋತಿ ಖಾನಕ್ಕೆ ತಾಂತ ಗಾಜೆ, ಏಕ ತಂಬೂರಾ ಏಕ ಕಾಮಿನಿ ಕೀಜೆ, ಏಕ ತಂಬೂರಾ ಏಕ ಕಾಮಿನಿ ಕೀಜೆ, ಇಬ್ರಾಹಿಮ್ ಜಬ್ ತೂ ಬಜೇ, ಇಬ್ರಾಹಿಮ್ ಜಬ್ ತೂ ಬಜೇ, ತಬ ಬಹಿಸ್ತ ಅಮೃತ ಕ್ಯಾ ಕರೂ ಮುಜೆ, ಝನನ ಝನನ ಝ ಝನನ ಝನನ ಝ ಝನನ ಝನನ ಮೋತಿ ಖಾನಕ್ಕೆ ತಾಂತ ಗಾಜೆ. ವಾಹ್, ಬಹುತ್ ಅಚ್ಚ. ಬಾದಶಹರು ಬರಬರುತ್ತಾ ಪೂರ್ತಿ ಕವಿಗಳು ಗವಾಯಿಗಳು ಆಗುತ್ತಿದ್ದಾರೆ. ಇನ್ನು ಮುಂದೆ ಈ ನಿಮ್ಮ ಆದಿಲ್ ಶಾಹಿ ರಾಜ್ಯವನ್ನು ನಿಮ್ಮ ಕಲ್ಯಾಣಿ ಕನ್ನಡ ರಾಗಗಳೇ ಆಳಲಿಕ್ಕಿಲ್ಲವಷ್ಟೇ. ತಾಜ್, ತಾಜ್ ನಿನಗೆ ಹೇಗೆ ತಿಳಿಸಿ ಹೇಳಲಿ? ಈ ನಾದ ಬ್ರಹ್ಮ ನನ್ನನ್ನು ಪೂರ್ತಿಯಾಗಿ ಹುಚ್ಚನನಾಗಿಸಿದ್ದಾನೆ. ಈ ಭಾರತೀಯ ಸಂಗೀತದಲ್ಲಿ ಏನೋ ಒಂದು ವಿಶಿಷ್ಟ ಆತ್ಮಸಂತುಷ್ಟಿ ಇದೆ. ಅದರಲ್ಲೂ ಆ ಸ್ವಾಮಿಗಳ ದರ್ಶನವಾದಂದಿನಿಂದ ಈ ರಾಗಗಳಲ್ಲೆಲ್ಲ ಆ ದೇವರುಗಳೇ ಕಾಣುತ್ತಿದ್ದಾರೆ. ಹಾ, ಅದಿರಲಿ. ಅಂದಹಾಗೆ ನಮ್ಮ ಅರಮನೆಯ ಎದುರಿನ ನರಸಿಂಹದೇವರ ಮಂದಿರದ ಕೆಲಸ ಎಲ್ಲಿಯವರೆಗೆ ಬಂದಿದೆ ತಾಜ್? ಮುಗಿಯುತ್ತಾ ಬಂದಿದೆ ಜಹಪ್ಪನ. ಇಲ್ಲಿಂದಲೂ ದೃಷ್ಟಿ ಹಾಯಿಸಬಹುದು. ಹೌದೇ, ಗೋಪುರದ ಕೆಲಸವೂ ಮುಗಿದಂತಿದೆಯಲ್ಲ. ಜಯ ಗುರುದೇವದತ್. ತಾಜ್, ಈ ದೇವಾಲಯ ಉದ್ಘಾಟನೆಗೆ ಸ್ವಾಮಿಗಳನ್ನೇ ಕರೆಸಬೇಕು. ಹೌದು ಪ್ರಭು, ಮಗಳಿಗೆ ಕಣ್ಣು ಕೊಟ್ಟ ಆ ಸ್ವಾಮಿಗಳ ದರ್ಶನವೂ ಒಂದು ಭಾಗ್ಯ ತಾನೆ. ನಿಜ ಪ್ರಿಯೆ, ಸ್ವಾಮಿಗಳ ದರ್ಶನ ಪೂರ್ವ ಜನ್ಮದ ಪುಣ್ಯ ವಿಶೇಷ. ಅವರ ದರ್ಶನ ಆದಷ್ಟು ಬೇಗ ಆಗಲಿ. ಇದೊಂದು ಮಂದಿರದಿಂದ ನನಗೆ ಆತ್ಮತೃಪ್ತಿಯಾಗಿಲ್ಲ ತಾಜ್. ನನ್ನ ಆತ್ಮತೃಪ್ತಿಯಾಗಿಲ್ಲ. ಮತ್ತೆ ತಾಜ್, ಊರು ತುಂಬ ಇಷ್ಟೊಂದು ಮಸೀದಿ ಮಂದಿರಗಳಿರುವಾಗ ಈ ಅರಮನೆಯ ಆವರಣದಲ್ಲಿ ಕಟ್ಟಿಸಿದ ಮಂದಿರದ ಉದ್ದೇಶ ಇನ್ನೂ ಅರ್ಥವಾಗಲಿಲ್ಲವೇ? ರಾಜಕೀಯವೇ? ಛೇ, ಈ ನಾಲ್ಕು ಗೋಡೆಗಳ ಮಧ್ಯೆ ಏನನ್ನು ಮಾಡಿದರೂ ಎಲ್ಲ ರಾಜಕೀಯ ಒಂದೇ. ಏನು ಅಲ್ಲವೇ ಮತ್ತೆ? ಅಂದರೆ ಈ ದೇವಾಲಯ ಕಟ್ಟಿಸುವಲ್ಲಿಯೂ ರಾಜಕೀಯ ವಿಧಿಯೆಂದೇ ನಿನ್ನ ಅರ್ಥವೇ? ಅಂದರೆ ಪೂರ್ತಿ ಹಾಗಲ್ಲ. ನಮ್ಮ ಮಗಳಿಗೆ ಕಣ್ಣು ಹೋದಾಗ, ಎಲ್ಲ ಪ್ರಯತ್ನಗಳು ಮುಗಿದಾಗ, ಆ ಸ್ವಾಮಿಗಳು ದರ್ಶನ ಕೊಟ್ಟು ನಮ್ಮ ಮಗಳಿಗೆ ಕಣ್ಣು ಬರಿಸಿದ ಗೌರವ ದ್ಯೋತಕವಾಗಿಯೇ ಈ ದೇವ ಮಂದಿರವನ್ನು ಕಟ್ಟಿಸಿದರೂ ಜನರಿಗೆ ಅದೊಂದು ರಾಜಕೀಯವೇ ಅನಿಸಿತು ಅಲ್ಲವೇ? ಮತ್ತೆ ಅಲ್ಲೂ ರಾಜಕೀಯ ತಂದರೆ? ಅಲ್ಲ ನೋಡು, ಉದಾಹರಣೆಗೆ ನಿನ್ನ ಹೆಸರಿನಿಂದ ದೊಡ್ಡ ಬಾವಿಯನ್ನು ಕಟ್ಟಲಿಲ್ಲವೇ ತಾಜ್ ಬಾವಡಿ? ಅದರಲ್ಲೂ ರಾಜಕೀಯವಿದೆಯೇ? ಸಾವಿರಾರು ಜನರಿಗೆ ಜಾತಿ ಮತ ಭೇದವಿಲ್ಲದೆ ನಿರಂತರ ಉಪಯೋಗವಾಗುತ್ತಿದೆ ಪ್ರಭು. ಹಾಗೆಯೇ ಬಹಳ ದಿನಗಳಿಂದ ನನ್ನ ತಲೆಯಲ್ಲೊಂದು ವಿಚಾರ ಸುಳಿಯುತ್ತಿದೆ ತಾಜ್. ಇಲ್ಲಿ ನೋಡು, ಈ ಬೆಳೆದ ಮಹಾನಗರವನ್ನು, ಪ್ರಪಂಚದಲ್ಲಿಯೇ ದೊಡ್ಡದಾದ ಈ ನಗರದಲ್ಲಿ, ಈ ನಗರದಲ್ಲಿ ನಮ್ಮ ಶಾಶ್ವತ ಕುರು ಹಾಗೆ ಏನಾದರೂ ಮಾಡಬೇಕು ಪ್ರಭು. ಹೌದು ತಾಜ್, ನನ್ನ ರಾಣಿ ತಾಜ್ಳ ನೆನಪಿಗೆ ತಾಜ್ಮಹಲಿನ ರಚನೆ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತಿದೆ. ಇನ್ನೇನು ಕೆಲಸ ಪ್ರಾರಂಭವಾಗಬೇಕು ಅಷ್ಟೇ. ಆದರೆ 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 ಏನು ಜಹಪ್ಪನ, ತಮ್ಮ ಮನಸ್ಸಿನಲ್ಲಿ ಮತ್ತೇನೋ ವಿಚಾರ ಇದ್ದಂತಿದೆ. ಹೌದು ರಾಣಿ, ಆ ಮಹಲು ನನ್ನ ನಿನ್ನ ಚಿರಶಯ್ಯೆಯ ತಾಣ. ಅದು ನನ್ನ ನಿನ್ನ ಪ್ರೇಮದ ಸಂಕೇತ. ಆದರೆ ಈ ಜಗತ್ತಿನ ಸಂಬಂಧದ ಸಂಕೇತದಲ್ಲಿ ಮತ್ತೇನೋ ಭವ್ಯ ನಿರ್ಮಾಣದ ಆಕಾಂಕ್ಷೆ ಈ ಇಬ್ರಾಹಿಂನನ್ನು ಕಾಡುತ್ತಿದೆ.
ಅದೆಂಥ ಆಕಾಂಕ್ಷೆ ಜಹಪನ? ಅದೊಂದು ಸುಂದರ ಗೀತದಂತೆ ಇನ್ನೂ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತಿದೆ. ಅಲ್ಲಿ ವಿಶಾಲವಾದ ಬಯಲು ಇದೆಯಲ್ಲ, ಅಲ್ಲೊಂದು ಹೊಸ ಜಗತ್ತನ್ನು ನಿರ್ಮಿಸುವ ಆಶೆ. ಹೊಸ ಜಗತ್ತು? ಅದೆಂಥ ಜಗತ್ತು ಪ್ರಭು? ಈ ಜಗತ್ತಿನಲ್ಲಿಯೇ ಒಳ್ಳೆಯದೆಲ್ಲ ಅಲ್ಲಿರಬೇಕು. ಒಳ್ಳೆಯದೆಂದರೆ? ನವರಸಪುರ, ನವರಸಪುರ ಎಂಬ ಹೊಸ ಪಟ್ಟಣವನ್ನು ಕಟ್ಟುವ ಆಶೆ. ಓ, ಅಂದರೆ ಕೇವಲ ಸಂಗೀತಗಾರರಿಗಿರುವ ನಗರವೇ? ಛಿ ಹುಚ್ಚಿ, ನವರಸಗಳು ಎಂದಾಕ್ಷಣ ಅವು ಕೇವಲ ಸಂಗೀತ ಸಾಹಿತ್ಯಕ್ಕಷ್ಟೇ ಮೀಸಲು ಅಲ್ಲ. ಮೊದಲು ಅವು ದೊರೆತಿದ್ದಲ್ಲಿ ಈ ಮಾನವ ಜೀವಿಗಳಲ್ಲಿ ತಾನೆ, ನಂತರ ಅವುಗಳನ್ನು ಸಂಗೀತ ಸಾಹಿತ್ಯಗಳಲ್ಲಿ ಅಳವಡಿಸಲಾಯಿತು. ಈಗ ಮೂಲದಲ್ಲಿಯೇ ಅವುಗಳನ್ನು ಒಂದು ನಗರದಲ್ಲಿ ಮೂರ್ತಗೊಳಿಸಿದರೆ ಅದ್ಭುತ. ನೋಡು, ಈ ನವರಸಪುರದ ಮಧ್ಯದಲ್ಲಿ ವರ್ತುಳಾಕಾರದ ಒಂದು ಉಪ್ಪರಿಗೆಯ ಮನೆ. ಆ ವರ್ತುಳದ ಪರಿಹದ ಒಂದೊಂದು ದಿಕ್ಕಿಗೆ ಒಂದೊಂದು ಬಡಾವಣೆ. ಒಂದು ಬಡಾವಣೆ ಕೇವಲ ಸಂಗೀತಗಾರರಿಗೆ, ಇನ್ನೊಂದು ಆಸ್ಥಾನದ 300 ಸಾಹಿತಿ ಕವಿಗಳಿಗೆ, ಮತ್ತೊಂದು ಶಿಲ್ಪಿಗಳಿಗೆ, ಮಗದೊಂದು ಚಿತ್ರಗಾರರಿಗೆ, ಮತ್ತೆ ಇನ್ನೊಂದು ತಮ್ಮ ವೀರ ಬಾಹುಗಳಿಂದ ಈ ರಾಜ್ಯವನ್ನು ಸಂರಕ್ಷಿಸುತ್ತಿರುವ ಮಹಾನ್ ಯೋಧರಿಗೆ. ಹೀಗೆ ವ್ಯಾಪಾರಿಗಳು, ವಿದುಷಿಗಳು, ನರ್ತಕಿಯರು, ಕಲೆಗಾರರು, ಹೀಗೆ ನವವಿಧದ ಉಪನಗರಗಳನ್ನೊಳಗೊಂಡ ಪಟ್ಟಣದ ಮಧ್ಯದ ಉಪ್ಪರಿಗೆಯ ಮನೆಗೆ 9 ಮಹಲುಗಳು. ಅದಕ್ಕೆ ಸಂಗೀತ ಮಹಲು ಎಂದು ಹೆಸರು. ತಾಜ್, ಅಲ್ಲಿ ನನ್ನ ನಿನ್ನ ವಾಸ. ಆಶ್ಚರ್ಯ! ಮತ್ತೆ? ಮತ್ತೆ ಆ ಸುಂದರವಾದ ನಗರದ ವೈಶಿಷ್ಟ್ಯವೆಂದರೆ ಅಲ್ಲಿ ಮಂದಿರ, ಮಠ, ಮಸೀದಿಗಳೇ ಇಲ್ಲ ತಾಜ್. ಅದು ಹೇಗೆ ಸಾಧ್ಯ ಜಹಪನ? ಅದರಲ್ಲೇನಿದೆ ಅಲ್ಲ ತಾಜ್, ಇಡೀ ನಗರವೇ ಒಂದು ದೇವಾಲಯವಿದ್ದಂತೆ. ಅಣುರೇಣು ತೃಣಕಾಷ್ಠಗಳಲ್ಲಿ ಇರುವ ಆ ಅಲ್ಲಹನ ಸಾನ್ನಿಧ್ಯವನ್ನು ಪ್ರತ್ಯೇಕವಾಗಿ ತೋರಿಸುವ ಅವಶ್ಯಕತೆಯಾದರೂ ಇದೆಯೇ? ಅದು ಅವರವರ ನಂಬುಗೆ ಪ್ರಭು. ಆದರೆ ಒಬ್ಬರಿಗಾಗಿ ತಮ್ಮ ತಮ್ಮ ಶ್ರದ್ಧೆಯನ್ನು ಬದಲಿಸಬೇಕೇ? ಹಾಗೆಲ್ಲಿ ನಾನು ಹೇಳಿದೆ ತಾಜ್? ಯಾವನೊಬ್ಬ ಬ್ರಾಹ್ಮಣನಾಗಿರಲಿ, ತುರುಕನಾಗಿರಲಿ, ಅವನ ಭಾಷೆ, ಶ್ರದ್ಧೆ ಯಾವುದೇ ಆಗಿರಲಿ, ಅವನ ಹೃದಯದಿಂದ ಹೊರಹೊಮ್ಮುವ ಭಾವನೆ ಒಂದೇ ಅಲ್ಲವೇ? ಸರಸ್ವತಿಯ ಪ್ರಸಾದವನ್ನು ಪಡೆದವನೇ ಧನ್ಯನಲ್ಲವೇ ತಾಜ್? ತಾಜ್, ಈ ಜಗತ್ತು ಜ್ಞಾನವನ್ನು ಅರಸುತ್ತಿದೆ. ಕಲೆಯಲ್ಲಾಗಲಿ, ಸಾಹಿತ್ಯದಲ್ಲಾಗಲಿ, ಸಂಗೀತದಲ್ಲಾಗಲಿ, ಆ ಜ್ಞಾನದ ಪ್ರಭಾವವನ್ನು ಸ್ಥಿರ ಹೃದಯದಿಂದ ಧ್ಯಾನಿಸಿ ಸೇವೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ ಪ್ರಭು? ಅದು ಹೇಳಲಿಕ್ಕಷ್ಟೇ ಚಂದ. ಅಂದರೆ? ಅಂದರೆ ನೀವು ಪ್ರಭುಗಳಾದಾಕ್ಷಣ ಪ್ರತಿಯೊಬ್ಬರ ಧರ್ಮ ಶ್ರದ್ಧೆಗಳನ್ನು ಬದಲಿಸುವುದು ಸಾಧ್ಯವಿಲ್ಲ. ಯಾಕೆ? ಒಬ್ಬೊಬ್ಬರ ಶ್ರದ್ಧೆಗೂ ಒಂದೊಂದು ಇತಿಹಾಸವಿದೆ, ಪರಂಪರೆ ಇದೆ. ಅದನ್ನು ಬದಲಿಸುವುದು ತುಂಬಾ ಕಷ್ಟದ ಕೆಲಸ. ಕಷ್ಟಗಳಿಗೆ ನಾನು ಅಂಜುವುದಿಲ್ಲ. ಬರೀ ಕಷ್ಟಗಳಲ್ಲ, ಅದರಿಂದ ಆಘಾತವೂ ಆದೀತು. ಕ್ಷಮಿಸಿ, ನನ್ನದು ತುಂಬಾ ಉದ್ಧಟತನವಾಯಿತು. ಇಲ್ಲ ತಾಜ್, ಇಲ್ಲ, ಹೇಳು ಹೇಳು, ಆಘಾತ ಎಂಥದು? ಮನ್ನಿಸಬೇಕು ಜಹಪನ, ತಮ್ಮ ಸಂಗೀತದ ಹುಚ್ಚಿಗೆ ಆಗಲೇ ಜನ ಏನೇನೂ ಅನ್ನುತ್ತಿದ್ದಾರೆ. ಅದರಲ್ಲೂ ಈ ಮಂದಿರ ಕಟ್ಟಿಸಿದಿರಿ. ಅಷ್ಟೇ ಅಲ್ಲ, ಅಮ್ಮೀಜಾನರು ಅಹಮದ್ ನಗರಕ್ಕೆ ಹೋದದ್ದು ಕೂಡ ಏನಂತೆ? ಏನು? ಹೋಗಲಿ ಬಿಡಿ. ಅಲ್ಲ, ಇತ್ತೀಚಿನ ನಿಮ್ಮ ದರ್ಬಾರದ ಕಾಗದ ಪತ್ರಗಳು, ನಾಣ್ಯಗಳು ಬೇರೆಯಾಗಿವೆಯಂತಲ್ಲ? ಹೌದು. ಹೇಗೆ? ಆಜ್ ಪೂಜಾ ಸರಸ್ವತಿ ಎಂದು ಆಸ್ಥಾನದ ಮುದ್ರೆಯನ್ನು ಬದಲಾಯಿಸಲಾಗಿದೆ ಅಷ್ಟೇ. ಹೌದೇ? ಅಲ್ಲೂ ನವರಸಗಳ ಪ್ರಭಾವ ಇರಬೇಕಲ್ಲ? ಹೌದು. ನಾಣ್ಯಗಳ ಮೇಲೆ ನವರಸ್ ಮೊಹರ್ ಎ ಆದಿಲ್ ಶಾಹಿ ಜಗತ್ಗೀರ್ ದಾದ್ ಇಲಾಹಿ ಎಂದಿದೆ. ಹೋಗಲಿ ಬಿಡು ತಾಜ್, ಇದೆಲ್ಲ ನಿನಗೂ ಹುಚ್ಚುತನವಾಗಿ ಕಂಡಿದೆ. ತಾಜ್, ತಾಜ್, ಅಲ್ಲಿ ನೋಡು, ಚಂದ್ರ ಉದಯಿಸುತ್ತಿದ್ದಾನೆ. ಆತನ ತಂಪಾದ ಕಿರಣಗಳು ಅಷ್ಟ ದಿಕ್ಕುಗಳಿಂದ ವಿಜಯಪುರವನ್ನು ಅಪ್ಪುತ್ತಿವೆ. ಎಲ್ಲಿ, ಇನ್ನಷ್ಟು ಹತ್ತಿರ ಬಾ. ಈ ವೇಳೆಯನ್ನ ಹಾಗೆಯೇ ಹೋಗಗೊಡಬಾರದು. ಎಲ್ಲಿ ಆ ತಂಬೂರಿಯನ್ನು ಇಲ್ಲಿ ತಾ. ಇಬ್ರಾಹಿಂ ಮನಿ ಸುಜಾಗ ಐಸಾ ಪಿಯ ಕಹಾ ಪಾವೇಗ ಸಂಚಾ ಕರ ಸಿಂಗಾರ ಲೋಭ ಕರ ಚಾವೇಗ ಸಂಚಾ ಕರ ಸಿಂಗಾರ ಲೋಭ ಕರ ಚಾವೇಗ ರಾತ ಧೋಡಿ ಮದನ ಬಹುತ ಮನ ಉಠ ಚಾವೇಗ ಇಬ್ರಾಹಿಂ ಮನಿ ಸುಜಾಗ ಐಸಾ ಪಿಯ ಕಹಾ ಪಾವೇಗ. ಓ ನನ್ನ ದೊರೆಯೇ, ನಿಮ್ಮ ಧರ್ಮ ಸಮನ್ವಯವನ್ನು ತಿಳಿಯುವಷ್ಟು ಜಾಣಳಲ್ಲ ಈ ದಾಸಿ. ಆದರೆ ಆದರೆ ನಿಮ್ಮ ಚರಣ ಕಮಲಗಳನ್ನು ಸ್ಥಿರ ಹೃದಯದಿಂದ ಧ್ಯಾನಿಸುವ ಕರುಣೆಯೊಂದೇ ಸಾಕು ನನಗೆ. दखन के बादशाह नवरस मोहर ए आदिल शाही जगत गुरु दादा इलाही
आदिल शाह पधार रहे हैं। वजीररु इंदिन कार्यक्रमगळन्नु नडेसलि। बंदा हाजिर है मालिक। प्रभुगळु आलिसबेकु। ಉತ್ತರ ಭಾರತದ ಬಾದಶಃ ಅಕ್ಬರ್ ದೊರೆಗಳ ರಾಯಭಾರಿಗಳಾದ ಅಸದ್ ಬೇಗರು ಇಂದಿನ ನಮ್ಮ ಸಭೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮುಜುರಿಗಳನ್ನು ಸ್ವೀಕರಿಸಬೇಕು. ಸರಿ, ಅಸದ್ ಬೇಗರು ಹೀಗೆ ಬರಬೇಕು. ನಮ್ಮ ರಾಜಧಾನಿಯಲ್ಲಿ ತಮಗೆ ಇರಲು ಸರಿಯಾದ ವ್ಯವಸ್ಥೆಯಾಗಿದೆ ತಾನೇ? ತುಂಬಾ ಚೆನ್ನಾಗಿದೆ ಜಹಾಪನ. ಸ್ವರ್ಗದಲ್ಲಿ ಇದ್ದವರಿಗೆ ಯಾವುದರ ಕೊರತೆ? ಉತ್ಪ್ರೇಕ್ಷೆಯಲ್ಲ, ಸತ್ಯವಾಗಿಯೂ. ಮೊಘಲ್ ಬಾದಶಹರ ದರ್ಬಾರಕ್ಕೂ ತಮ್ಮ ದರ್ಬಾರಕ್ಕೂ ಎಳ್ಳಿನಷ್ಟೂ ಅಂತರವಿಲ್ಲ. ಅಂತೆಯೇ ಅಲ್ಲವೇ, ಜನ ಮೊಘಲ್ ಬಾದಶಹರನ್ನು ಉತ್ತರದ ಬಾದಶಹರೆಂದು, ತಮ್ಮನ್ನು ದಕ್ಷಿಣದ ಬಾದಶಹರೆಂದು ಕರೆಯುವುದು. ನಿಮ್ಮ ಬಾದಶಹರಿಗೆ ಸಂಗೀತದಲ್ಲಿ ಅಭಿರುಚಿ ಇದೆಯೇ? ಇದೆ, ತುಂಬಾ ಇದೆ ಜಹಾಪನ. ತಾವು ಒಮ್ಮೆಯಾದರೂ ತಾನಸೇನರ ಸಂಗೀತವನ್ನು ಕೇಳಬೇಕು. ಹಾ, ಅಂದ ಹಾಗೆ ನಿಮ್ಮ ಬಾದಶಹರ ಎದುರಿಗೆ ಹಾಡುವಾಗ ತಾನಸೇನರು ಕುಳಿತು ಹಾಡುತ್ತಾರೋ ಅಥವಾ ನಿಂತು? ದರ್ಬಾರದಲ್ಲಿ ಹಾಗೂ ಹಗಲು ಹೊತ್ತಿನಲ್ಲಿ ಹಾಡುವಾಗ ತಾನಸೇನರು ಬಾದಶಹರ ಎದುರಿಗೆ ನಿಂತೇ ಹಾಡುತ್ತಾರೆ. ಅಲ್ಲಿಯೇ ತಪ್ಪುತ್ತೇವೆ. ಸಂಗೀತ ಒಂದು ಸಾಧನೆ, ಅದೊಂದು ತಪಸ್ಸು. ಅದರಲ್ಲಿ ಘನತೆಯ ಪ್ರಶ್ನೆಯಲ್ಲಿ ಸಾಧಕರಿಗೆ ಸ್ವಾತಂತ್ರ್ಯ ಬರಬೇಕು. ಆ, ಹೋಗಲಿ ಬಿಡಿ, ಅದೆಲ್ಲ ಅವರವರ ಇಷ್ಟ. ಸರಿ, ನೀವು ಹೋಗುವಾಗ ನಮ್ಮ ಸ್ವಂತ ಕೃತಿ ಕಿತಾಬೆ ನವರಸ್ ಒಂದನ್ನು ತೆಗೆದುಕೊಂಡು ಬಾದಶಹರಿಗೆ ಮುಟ್ಟಿಸಿರಿ. ಅವರ ಸಂಗೀತದ ಅಭಿರುಚಿಗೆ ನಮ್ಮ ಸಂತೋಷವನ್ನು ತಿಳಿಸಿ. ಈಗ ಮುಖ್ಯ ವಿಷಯದತ್ತ ಬರುವ. ಮೊಘಲ್ ರಾಜಕುಮಾರ ಡೇನಿಯಲ್ಲರಿಗೆ ನಮ್ಮ ರಾಜಕುಮಾರಿಯನ್ನು ಕೊಡುವಲ್ಲಿ ನಮ್ಮ ಒಪ್ಪಿಗೆ ಇದೆ ಎಂದು ತಿಳಿಸಿದ್ದೇವೆ. ಸಂಬಂಧ ಬೆಳೆಸುವ ಇಚ್ಛೆ ಇದೆ ರಾಯಭಾರಿಗಳೇ. ಸಂತೋಷ. ನಮ್ಮ ಬಾದಶಹರು ಇದಕ್ಕಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಜಹಾಪನ, ನಿನ್ನ ಕಾರ್ಯಕ್ರಮ ಆನಂದ ಮಹಲಿನ ಉದ್ಘಾಟನೆ ಎಂದೂ ಮರೆಯದಂತಾಯಿತು. ಹೌದು ದೋಸ್ತ್, ಆದರೆ ಕಟ್ಟಿಸಿದ ಉದ್ದೇಶ ಮಾತ್ರ ಕುಸಿಯುತ್ತಿದೆ. ಆನಂದ ಮಹಲಿನ ನಿರ್ಮಾಣ ಮುಂಬರುವ ನನ್ನ ಮುಖ್ಯ ಕೃತಿಗೆ ಸಂಕೇತವಾಗಿತ್ತು. ಬಹುಶಃ ಆ ಕನಸು ನನಸಾಗುವುದಿಲ್ಲವೇನೋ. ಯಾಕೆ, ಅದರಲ್ಲಿ ಸಂಶಯವೇಕೆ ಪ್ರಭು? ನಿಮ್ಮ ಯಾವ ಕನಸುಗಳು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ. ನೀನು ಇತಿಹಾಸಕಾರನಾಗಿಯೂ ನಿನಗೆ ಪರಿಸ್ಥಿತಿಯನ್ನು ಅರಿಯಲು ಸಾಧ್ಯವಾಗುತ್ತಿಲ್ಲ. ಅಹಮದ್ ನಗರದ ಪತನದಿಂದಾಗಿ ಉತ್ತರದ ಬಾದಶಹರು ದಕ್ಷಿಣದಲ್ಲಿ ಕಾಲಿಡುವಂತಾಯಿತು. ರಾಜಮಾತೆ ಚಾಂದ್ ಬೀಬಿ ಅವರ ಮರಣದ ಆಘಾತ ಪ್ರಭುಗಳನ್ನು ಇನ್ನೂ ಬಿಟ್ಟಂತೆ ಕಾಣುವುದಿಲ್ಲ. ಹುಚ್ಚಪ್ಪ, ಅಮ್ಮಿ ಜಾನಳ ಅಂತ್ಯಕ್ಕೆ ನನಗೆ ದುಃಖವಿಲ್ಲ, ಆದರೆ ಅವಳ ಅಂತ್ಯ ಆದಿಲ್ ಶಾಹಿ ರಾಜ್ಯದ ಅಂತ್ಯಕ್ಕೆ ನಾಂದಿ. ಜಹಾಪನ, ಇಂದಿನವರೆಗೂ ದಕ್ಷಿಣ ಭಾರತದಲ್ಲಿ ಉತ್ತರದವರ ಪ್ರವೇಶವಿರಲಿಲ್ಲ. ಅದು ಬೇಡವೆಂದೇ ನಾವು ಅವರೊಡನೆ ಶರೀರ ಸಂಬಂಧವನ್ನು ಬೆಳೆಸಿದವು. ಆದರೆ ಅವರ ಆಶೆ ಹಿಂಗಲಿಲ್ಲ. ನಾಳೆ ನಮ್ಮ ರಾಜ್ಯ. ಹುಜೂರ್, ಹೋಗಲಿ ಬಿಡು ದೋಸ್ತ್, ಹೋಗಲಿ ಬಿಡು. ಅಂದ ಹಾಗೆ ನಿನ್ನ ಉದ್ಗ್ರಂಥ ಎಲ್ಲಿಗೆ ಬಂದಿತ್ತು? ನಡೆದಿದೆ ಪ್ರಭು. ಬಹುತ್ ಅಚ್ಚ, ಬೇಗ ಮುಗಿಸು. ಕಾಲ ಸನ್ನಿಹಿತವಾಗುತ್ತಿದ್ದಂತೆ ನಾನು ಬಯಸಿದ ಕಾರ್ಯಗಳೆಲ್ಲ ಮುಗಿಯಬೇಕು. ದೊರೆಗಳು ಅಭದ್ರ ನುಡಿಯಬಾರದು, ಪ್ರಭುಗಳ ಎಲ್ಲ ಆಶೆಗಳು ಈಡೇರುವು. ಜಹಾಪನ, ನವರಸಪುರದ ನಿರ್ಮಾಣ ಒಂದೇ ಸಾಕು ನಿಮ್ಮ ಭವ್ಯತೆಗೆ ಸಾಕ್ಷಿಯಾಗಿ. ಹೌದು ದೋಸ್ತ್, ಅದೊಂದು ಭವ್ಯ ಕನಸು, ಆದರೆ ಅದಿನ್ನೂ ಪೂರ್ತಿಗೊಂಡಿಲ್ಲ. ಅದರಲ್ಲಿ ಸಂಶಯವೇಕೆ? ಅದು ರಾಜಾಜ್ಞೆ. ಅಲ್ಲ, ರಾಜಾಜ್ಞೆಯಾಗಿ ಆ ಕಾರ್ಯ ಆಗಬಾರದು ದೋಸ್ತ್. ಜನ ತಾವಾಗಿಯೇ ಒಪ್ಪಿ ಮುಂದೆ ಬರಬೇಕು. ಅದೊಂದು ಸಾಮೂಹಿಕ ಕಾರ್ಯ. ಜನರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಿಂದೂ ಮುಸ್ಲಿಂ ಎಂಬ ಮತಗಳ ಭೇದ ಮರೆಯಬೇಕು. ಅವರವರ ಜ್ಞಾನದ ಆಧಾರದ ಮೇಲೆ ಅವರವರು ಗುರುತಿಸಿಕೊಳ್ಳಬೇಕು. ಆಗ ನವರಸಪುರಕ್ಕೆ ಸಾರ್ಥಕತೆ ಬಂದಂತೆ. ತಾಜ್. ಜಹಾಪನ, ಮಲೇಕಿನ್ನೂ ಬರಲಿಲ್ಲ. ಇನ್ನೇನು ಬರುವ ಹೊತ್ತಾಗಿದೆ. ಬರಲಿ ತಾಜ್, ಮಲೇಕ್ ಬರಲಿ. ನವರಸಪುರದ ಕನಸಂತೂ ನನಸಾಗಲೊಲ್ಲದು. ಇನ್ನು ನನಗಿರುವ ಒಂದೇ ಒಂದು ಕೊನೆಯ ಇಚ್ಛೆ, ಅದು ಪೂರ್ತಿಯಾದುದನ್ನ ನೋಡಿ ಉಸಿರು ಬಿಡುವ ಆಶೆ. ಅಮಂಗಳ ನುಡಿಯಬೇಡಿ ಪ್ರಭು. ಅಲ್ಲ, ಕರೆಯುತ್ತಿದ್ದಾನೆ, ನಾನು ಹೋಗಬೇಕು. ಪ್ರಭು, ಅದೇರಳಾಗಬೇಡ ತಾಜ್. ಎಲ್ಲಿ ಬೇಟಾ? ಮೊಹಮ್ಮದನಲ್ಲಿ. ಆದಾ ಪರಿಚಯ ಭಜನ್. ಆಯೆ ಸುಲ್ತಾನ್ ಮೊಹಮ್ಮದ್ ಜಿ, ಆಯೆ. ಆದಿಲ್ ಶಾಹಿ ರಾಜ್ಯದ ಸೂತ್ರಧಾರನಾಗಿ ಚೆನ್ನಾಗಿ ಬಾಳು ಮಗು.
ರಾಜ್ಯದಲ್ಲಿಯ ಪ್ರತಿಯೊಬ್ಬರನ್ನೂ ಸಮಾನವಾಗಿ ಕಾಣಬೇಕು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಯಾರನ್ನೂ ಅವಮಾನಿಸಬಾರದು. ಜೋ ಹುಕುಮ ಬಜಾನ್. ಮಹಾಪ್ರಭು, ವಜೀರರು ಮಲ್ಲಿಕ್ ಸಂದಲರು ಬಂದಿದ್ದಾರೆ, ಅವರನ್ನ ಒಳಗೆ ಬಿಡು. ಆದಾಬ್ ಅರ್ಜೈ ಜಹಾಪನ. ಬನ್ನಿ ವಜೀರರೇ, ಬನ್ನಿ ಮಲ್ಲಿಕ್ ಸಂದಲರೇ. ಮಲ್ಲಿಕ್ ಸಂದಲರ ಕೆಲಸ ಮುಗಿಯಿತೆ? ಕಟ್ಟಡದ ಕೆಲಸ ಪೂರ್ತಿಯಾಗಿದೆ ಜಹಾಪನ. ಹೌದೇ, ಸಂತೋಷ. ನಾವು ಯಾವಾಗ ನೋಡಬಹುದು? ಜಹಾಪನಾರ ಇಚ್ಛೆ, ಸರ್ಕಾರರು ಬೇಕಾದಾಗ ಬರಬಹುದು. ಈಗಲೇ ಹೋಗೋಣ ತಾಜ್, ನಿನಗಾಗಿ ಕಟ್ಟಿದ ಮಹಲನ್ನು ನೋಡಿ ಬರೋಣ. ಆಗಲಿ, ನಡಿ ನಡಿ. ಹಾಗಾದರೆ ದೊರೆಗಳು ಹೀಗೆ ದಯಮಾಡಿಸಬೇಕು, ಹೀಗೆ ಹೀಗೆ. ಅಬ್ಬಾ, ಕಲಾವತಿ ಇಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ ಅಲ್ಲವೇ ತಾಜ್? ಹೌದು ಪ್ರಭು. ತಮ್ಮ ಅಪ್ಪಣೆಯಂತೆ ಪ್ರತಿಯೊಂದು ಕಂಬದ ಮೇಲೆ ಕೆತ್ತನೆಯ ಕೆಲಸವನ್ನು ಮಾಡಲಾಗಿದೆ ಜಹಾಪನ. ಸುಂದರ ಮಲಿಕ್, ಅತೀ ಸುಂದರ. ನನ್ನ ಆಶೆ ಪೂರ್ತಿಯಾಗಿದೆ. ಕೊನೆಯ ಪಕ್ಷ ಇಲ್ಲಿಯಾದರೂ ಹಿಂದೂ ಮುಸ್ಲಿಮರ ಮಧುರ ಮಿಲನವನ್ನು ಈ ಕಲ್ಲಿನಲ್ಲಾದರೂ ಉತ್ಕೃಷ್ಟವಾಗಿ ಕೆತ್ತಿದ್ದಿ ಮಲಿಕ್. ನಿನ್ನ ಅದ್ಭುತ ಕಲೆಗೆ ಜಗತ್ತು ಅಚ್ಚರಿಗೊಳ್ಳುತ್ತದೆ. ತಮ್ಮ ಅನುಗ್ರಹ ಜಹಾಪನ. ಇಲ್ಲಿ ಹೊರಮೈಯಲ್ಲಿ ಕುರಾನದ ವಾಕ್ಯಗಳಿವೆ, ಈ ಕಡೆ ಈ ಕಡೆ ಕಮಾನಾಕೃತಿಯ ಜಾಲಂಧ್ರಗಳಿವೆ, ಅದರಿಂದ ಯಾವಾಗಲೂ ಮಂದ ಬೆಳಕು ಪಸರಿಸುತ್ತದೆ. ಮಂದ ಪವನನೂ ಬರುತ್ತಿದ್ದಾನೆ. ಈ ಕಂಬಗಳ ಮೇಲೆ ಹಿಂದೂ ಶಿಲ್ಪಕಲೆ ಇದೆ. ಹೊರಗಿನ ಕಮಾನುಗಳು, ದಾರಿಯ ಮೇಲಿನ ಛಾವಣಿಗಳಲ್ಲಿ ಚಿತ್ರ ವಿಚಿತ್ರ ಜ್ಯಾಮಿತಿಯ ನಕ್ಷೆಗಳು ಮತ್ತು ಕಮಲ ಮುಂತಾದ ಅಲಂಕಾರಿಕ ಕೆಲಸ ಮಾಡಲಾಗಿದೆ ಜಹಾಪನ. ಸ್ವರ್ಗವೇ ಇಳಿದು ಬಂದಿದೆ ಜಹಾಪನ. ಹೌದು, ಸರಿಯಾಗಿ ಹೇಳಿದೆ ತಾಜ್. ಮಲಿಕ್, ಅವಳ ಮಾತುಗಳನ್ನ ಹೆಬ್ಬಾಗಿಲ ಮೇಲೆ ಕೆತ್ತಿಬಿಡು. ಜಗತ್ತಿಗೆ ಗೊತ್ತಾಗಲಿ, ಪೃಥ್ವಿಯ ಮೇಲೆ ನಿಂತು ನಲಿಯುವ ಈ ಕಟ್ಟಡವನ್ನ ಕಂಡು ಆ ಸ್ವರ್ಗಲೋಕವು ಅಚ್ಚರಿಗೊಂಡಿತು, ಈ ರಮಣೀಯತೆಯನ್ನ ಆ ನಂದನವನವೂ ಬೇಡುತ್ತಿದೆ ಎಂದು. ಅಪ್ಪಣೆ ಮಹಾಪ್ರಭು. ಅಂತೂ ಮನಸ್ಸಿಗೆ ಬಂದಿತಲ್ಲ ತಾಜ್, ಈ ನಿನ್ನ ತಾಜ್ಮಹಲ್. ಏನದು? ಮಲ್ಲಿಕಂಬರ್ ಪಟ್ಟಣವನ್ನು ಸುತ್ತು ಕಟ್ಟಿದ್ದಾನೆ. ಅದೇಗೆ ಅದೇಗೆ? ನವರಸಪುರವನ್ನು ಧ್ವಂಸ ಮಾಡಿ ಕೋಟೆಯ ಬಾಗಿಲಿಗೆ ಬರುತ್ತಿದ್ದಾನೆ. ತಾವು ಮಹಾಪ್ರಭು, ಬೇಗ ಬೇಗ ಅರಮನೆಗೆ ಬರಬೇಕು. ಹಾಯಲ್ಲ, ಹಾಯಲ್ಲ, ಅಲ್ಲ, ನನ್ನ ಕನಸಿನ ನವರಸಪುರವನ್ನು ಕೊನೆಗೂ ನನಸಾಗಲು ಬಿಡಲಿಲ್ಲ. ಅಲ್ಲ, ಹಾಯ್ ಅಲ್ಲ, ಹಾಯ್ ಅಲ್ಲ. ಚಾನನ ಚಾನನ ಚನ್ ಮೋತಿ ಖಾನ ಕೀ ತಾಂತ ಗಾಜೆ. ಎಲ್ಲ ಇವನ ನಾಟಕ ಮುಗೀತು, ಹೋಗ್ರಿ ಹೋಗ್ರಿ ಮನೆಗೆ ಹೋಗ್ರಿ. ಹೌದು, ನಾಟಕ ಮುಗೀತು, ಆದ್ರೆ ಈ ಸಮಸ್ಯೆಗೆ ಉತ್ತರ ಸಿಗ್ತೇನು? ಹೌದು, ಈ ಸಮಸ್ಯೆಗೆ ಉತ್ತರ ಎಲ್ಲಾರು ಕೂಡ ಹುಡುಕ್ಬೇಕು. ನಮ್ಮೊಳಗೆ ನಾವು ಜಗದ್ಗುರು ಇಬ್ರಾಹಿಂ ಹುಡುಕ್ಬೇಕು, ನಮ್ಮೊಳಗೆ ನಾವು ಮನುಷ್ಯತ್ವನ ಹುಡುಕ್ಬೇಕು, ಅಂದ್ರೆ ಮಾತ್ರ ಈ ಪ್ರಶ್ನೆಗೆ ಉತ್ತರ ಸಿಗತೈತಿ, ಅವತ್ತು ಈ ನಾಟಕ ಮುಗಿತೈತಿ. ಚಾನನ ಚಾನನ ಝನ್ ಮೋತಿ ಖಾನ ಕೀತಾಂತ ಗಾಜೆ.
ಜಗದ್ಗುರು ಇಬ್ರಾಹಿಂ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ: ಇಬ್ರಾಹಿಂ ಪ್ರಭುಸ್ವಾಮಿ ಮಳಿಮಠ್, ತಾಜ್ ಸುರೇಖಾ ಸುರೇಶ್, ಚಾಂದ್ ಬೀಬಿ ಎಂಎಸ್ ಜಯಶ್ರೀ, ಅಸದ್ ಬೇಗ್ ಅನಂತ್ ದೇಶಪಾಂಡೆ, ಫರಿಷ್ಠಾ ವೀರೇಶ್ ಬೆಳಗಾಲ್ಪೇಟ್, ಮಾಲಿಕ್ ಸಂಡಲ್ ಬಸವರಾಜ್ ತಿರ್ಲಾಪುರ್, ಮೊಹಮ್ಮದ್ ಉಮೇಶ್ ತೇಲಿ, ಸೂತ್ರಧಾರ ವೀರಣ್ಣ ಪತ್ತಾರ್. ವಂದೇಶ್ ಹಾಡಿದವರು ಶ್ರೀಪಾದ ಹೆಗಡೆ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್, ತಬಲಾ ಪಂಡಿತ್ ರಘುನಾಥ್ ನಾಕೋಡ್, ನಿರ್ಮಾಣ ಸಹಾಯ ಉಮೇಶ್ ತೇಲಿ, ನಿರ್ದೇಶನ ಅನಿಲ್ ದೇಸಾಯಿ.